ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿರಾಜ್ ಚಾನಲ್ಗೆ. ಈ ದಿನದ ವ್ಲಾಗು ನಾನು ಸಂಜೆ ವ್ಲಾಗಿಂದ ಶುರು ಮಾಡ್ಕೊತಾ ಇದ್ದೀನಿ. ಹೀಗಿಟ್ಟಿದ್ದೆ, ಆಯಿತು. ಬೆಳಗ್ಗೆ ಬಂದು ಟಿಫನ್ನು ಬಿಸಿಬೇಳೆ ಬಾತು ಇದೆ. ಬಿಸಿಬೇಳೆ ಬಾತು ತೋರಿಸ್ತೀನಿ, ಬನ್ನಿ ಬನ್ನಿ. ಬಿಸಿಬೇಳೆ ಅದು ಖಾರ ಬುದ್ದಿ ತರಿಸಿದ್ದೆ, ಖಾಲಿ ಆಯಿತು ನೋಡಿ. ಸ್ವಲ್ಪ ಇದೆ, ನನ್ನ ಮಗ ಬಂದು ತಿಂದ್ಬಿಟ್ಟು ಟಿಫನ್ ಒಂದು ಸ್ವಲ್ಪ ಬೂಂದಿ ಅಂತವಾದರೆ, ಬಿಸಿಬೇಳೆ ಬಾತು ಬೂಂದಿ ಆದರೆ ತಿಂತಾನೆ ನನ್ನ ಮಗ. ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಟೀ ಇಟ್ಟಿದೆ. ಮಾಡ್ತೀನಿ ಒಂದು ಸ್ವಲ್ಪ ಟೀ ಕುಡ್ದು ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಕಸ ಗುಡಿಸ್ಕೊಂಡು ಟೀ ಕುಡಿದ್ಬಿಟ್ಟು ಇನ್ನು ಬಾಕಿಗೆಲ್ಲ ನೀರು ಹಾಕಿ ಸ್ವಲ್ಪ ಲೈಟ್ ಆನ್ ಮಾಡಿ ಚಪಾತಿ ಇಟ್ಟು ಕಲ್ಸ್ಕೊಳೋಣ ಅಂತ ಬಂದೆ. ಏನಂದರೆ ಬಿಸಿಬೇಳೆಭಾತು ಇದೆಯಲ್ಲ, ಚಪಾತಿ ಎರಡು ಚಪಾತಿ, ಒಂದು ಸ್ವಲ್ಪ ಬಿಸಿಬೇಳೆಭಾತ್ ಆದರೆ ಸಾಕು. ಇನ್ನೂ ಇದೆ ಅನ್ನ, ಅದಕ್ಕೆ ಖಾಲಿ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಬೋಣ. ಹಿಟ್ಟು ಕಲ್ಸಿಟ್ಕೊಂಡು ಮಗ ಬಂದಮೇಲೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ತಿಳಿದನಲ್ಲ, ಅದಕ್ಕೆ ಚಪಾತಿ ಹಿಟ್ಟು ಕಲ್ಸಿಟ್ಕೊಂಬಿಟ್ರೆ ಇನ್ನು ದೀಪ ಅನಿಸ್ಬೇಕು. ನಾನು ದೀಪ ಅನಿಸಿ ಹೋಗಿ ಮುಖ ತೊಳ್ಕೊಂಬಂದು ದೇವ್ರ ಮನೆಗೆ ದೀಪ ಅನಿಸಿ, ಇವತ್ತು ನೀವು ಸಾಯಿಬಾಬಾ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದಿದೆ. ಜಾಸ್ತಿ ಏನು ಮಾಡೋಕೆ ಹೋಗೋಣ, ಬರೀ ಎರಡು ಚಪಾತಿ, ಎರಡೆರಡು ಚಪಾತಿ ಆದರೆ ಸಾಕು. ಯಾಕಂದರೆ ಎಲ್ಲ ಖಾಲಿ ಆಗಬೇಕು, ಬೆಳಿಗ್ಗೆ ಮಾಡಿರೋ ಬಿಸಿಬೇಳೆ ಬಟ್ಟು ಖಾಲಿ ಆಗಬೇಕು, ಇವಾಗ ಮಾಡೋ ಚಪಾತಿನೂ ಬೆಂಡೆಕಾಯಿ ಪಲ್ಯನೂ ಖಾಲಿ ಆಗಬೇಕು. ಅದಕ್ಕೆ ಚಪಾತಿ ಇಷ್ಟು ನಾವು ಎಷ್ಟು ಹಿಂಗೆ ಮಿದುಕ್ತೀವೋ ನಮಗೆ ಚೆನ್ನಾಗಿ ಬರುತ್ತೆ ಚಪಾತಿ. ಇವತ್ತೇನು ಅಷ್ಟೊಂದು ಚಳಿಯಾಗಲಿ ಮೋಡ ಆಗಲಿ ಏನೂ ಇರಲಿಲ್ಲ, ಬಿಸಿಲು ಚೆನ್ನಾಗಿತ್ತು ಇವತ್ತು. ಚಪಾತಿ ಆಯ್ತು, ಇಟ್ಟು ಹೊಸದು ಸಾಕು. ನಾವು ಹೂವಾಗಿ ಮೂರು ಜನಕ್ಕೆ ಚಪಾತಿ ಇಟ್ಟು ರೆಡಿ ಆಯಿತು. ಇವಾಗ ಏನಿದ್ರು ನಾನು ಮುಖ ತೊಳ್ಕೊಂಬಂದು ದೀಪ ಅಂಟಿಸ್ಬಿಟ್ಟು ಮುಖ ತೊಳ್ಕೊಂಬಂದು ದೀಪ ಅಂಟಿಸಿ ನನ್ನ ಮಗ ಬಂದಮೇಲೆ ಬೆಂಡೆಕಾಯಿ ತೋರಿಸ್ತೀನಿ ರೀ. ಹೌದು, ಬೆಂಡೆಕಾಯಿ ತೊಗೊಂಬರ್ತೀನಿ ನೋಡಿ. ಬೆಂಡೆಕಾಯಿ ತರಕಾರಿ ನಮ್ಮನೇಲಿ ತರಕಾರಿ ಈ ಥರ ಒಣಸ್ಕೊಂಡಿದ್ರೆ ಬೈತಾ ಇರ್ತಾರೆ, ಅದಕ್ಕೋಸ್ಕರ ಎರಡು ಇದಿರೋ ಬಿಸಿಬೇಳೆ ಬತ್ತೆ ಆಗ್ತಾಯಿದ್ದು ಅದನ್ನೇ ಇಟ್ಬಿಡ್ತಾ ಇದ್ದೆ. ಇವಾಗ ಈ ಬೆಂಡೆಕಾಯಿ ತೊಗೊಂಬಂದ್ರಲ್ಲ ನಿನ್ನೆ, ಯಾವಾಗ ಮೊನ್ನೆ ಮಂಗಳವಾರ ತರಕಾರಿ ದುರ್ಗಾ ದೇವಸ್ಥಾನ ಹತ್ರ ತರಕಾರಿ ಹಾಕಿದ್ರಲ್ಲ, ಅವಾಗ ಬೆಂಡೆಕಾಯಿ ಕ್ಯಾರೆಟು ಮತ್ತು ಇನ್ನೇನೇನು ಹ್ಞೂ ಅದರಲ್ಲೇ ಬೆಳಗ್ಗೆ ಬಿಸಿಬೇಳೆ ಬತ್ತೆ ಎಲ್ಲ ಮಾಡಿದೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ. ಇವಾಗ ಬೆಂಡೆಕಾಯಿ ಖಾಲಿ ಮಾಡಿಲ್ಲ ಅಂದರೆ ಇನ್ನೂ ಎರಡು ದಿನ ಆಗೋಗಿ ಒಣಗೋಗ್ಬಿಡುತ್ತೆ. ಅದಕ್ಕೆ ಫಸ್ಟು ಬೆಂಡೆಕಾಯಿ ಪಲ್ಯ ಚಪಾತಿ ಎಲ್ಲ ತೊಳೆದಿಟ್ಟಿರ್ತೀನಿ. ನನ್ನ ಮಗ ಬಂದು ಅವ್ನು ಅಷ್ಟೊತ್ತು ಬಂದು ಬೆಂಡೆಕಾಯಿ ಹಚ್ಕೊತಾನೆ, ನಾನು ತೊಳೆದಿಟ್ಟು ಕೊಟ್ಬಿಡ್ತೀನಿ ಸ್ವಲ್ಪ ಕಲ್ತು ಕೊಟ್ಟರೆ ಅವ್ನು ನೀಟಾಗಿ ಹಚ್ಚಿಟ್ಟು ಅವನೇ ಬೆಂಡೆಕಾಯಿ ಪಲ್ಯ ಮಾಡ್ತಾನೆ. ತೊಳ್ದು ಈ ಥರ ಎಲ್ಲ ನೀಟಾಗಿ ತೊಳೆದು ಕೊಟ್ಬಿಟ್ರೆ ಕಾಣಿಸ್ತಾ ಇದೆಯಾ? ಹ್ಞೂ.
ಈ ಥರ ನೀಟಾಗಿ ಅವನಿಗೆ ತೊಳೆದು ಕೊಟ್ಟರೆ ಬರೋಷ್ಟರಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾನೆ. ನನಗೂ ಉದ್ದೀಪ ಅನ್ಸೋ ಟೈಮ್ ಆಯಿತು. ಬಂದ ಮಗ ನೋಡಿ ಟ್ಯೂಷನ್ಗೆ ಹೋಗಿ ಬಂದು ಪಾಪ ಐ ಬ್ಯಾಗ್ ಅಲ್ಲೇ ಬ್ಯಾಗ್ ಇಡಕ್ಕೆ ಅವನಿಗೊಂದು ಅಲ್ಲಿ ಚೇರ್ ಇದ್ರು ಬೈಲಿ ಬೈಲಿ ನೋಡಿ ನೀಟಾಗಿ ಹಿಂಗೆ ತೊಳೆದು ಕೊಟ್ಕೊಡ್ತೀನಿ. ಬಂದ ರೆಡಿ ಮಾಡ್ಕೊತಾನೆ ಅವನು. ಒಂದೆರಡು ಸಲ ತೊಳೆದು ಚೆನ್ನಾಗಿ ತೊಳೆದು ಕೊಟ್ರೆ ಸಿಂಕ್ ಹತ್ರ ಮಾಡ್ತಾನೆ ಅವನು. ಬೆಂಡೆಕಾಯಿ ಬೆಂಡೆಕಾಯಿ ತೊಳೆದಿಟ್ಟಿದ್ದೀನಿ. ಟೊಮೊಟೊ ಈರುಳ್ಳಿ ಇಲ್ಲಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ. ಮಾಡೋಣ ಇನ್ನು ಇಲ್ಲ ಬಿಸಿಬೇಳೆ ಬಾತು ಇದೆ ಇದೆಲ್ಲ ಅವನೇ ಮಾಡ್ತಾನೆ. ಬಂದನಲ್ಲ ಸ್ಟಾರ್ಟ್ ಮಾಡ್ದ ಅವನು. ಈಗ ತೋರಿಸ್ತೀನಿ ಬನ್ನಿ ಏನು ಮಾಡ್ತಾ ಇದ್ದಾನೆ ನೋಡಿ. ಅಚ್ಚಿ ಈರುಳ್ಳಿ ಟೊಮೊಟೊ ಎಲ್ಲ ತೊಳೆದಿಟ್ಟಿದ್ನಲ್ಲ ನೀಟಾಗೆಲ್ಲ ಹಚ್ಚಿ ಇವಾಗ ಅವನೇ ಬೆಂಡೆಕಾಯಿ ಪಲ್ಯ ಮಾಡ್ಕೊಡ್ತಾನೆ. ಯಾಕಂದರೆ ನಾನು ಚಪಾತಿಗೆ ಸ್ವಲ್ಪ ಲೇಟ್ ಆಗುತ್ತಲ್ಲ. ಹ್ಞೂ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ದ ಅವನು. ಏನಂದರೆ ನಾನು ಬ್ಯಾಂಕ್ ಹತ್ರ ಹೋಗ್ಬೇಕಾಗಿತ್ತು. ಬ್ಯಾಂಕ್ ಹೋಗಿ ಬರೋ ಅಷ್ಟೊತ್ತಿಗೆ ಅವನು ಚಪಾತಿ ಇಟ್ಟು ಕಲಸಿಟ್ಬಿಟ್ಟು ಹೋಗಿದ್ದೆ ಇದೇ ಥರ. ಬರೋ ಅಷ್ಟರಲ್ಲಿ ಹೇಳ್ದಿರ ಕೇಳಿದ್ರೆ ಸೈಲೆಂಟಾಗಿ ಚಪಾತಿ ಬೆಂಡೆಕಾಯಿ ಪಲ್ಯ ಹಚ್ಚಿ ಮಾಡಿಟ್ಟಿದ್ದ ಅವನು. ಅದಕ್ಕೆ ಇವಾಗ ಇವಾಗ ಎಲ್ಲ ಸಣ್ಣ ಕಚ್ಚಿ ಈರುಳ್ಳಿ ಎಲ್ಲ ಅದಕ್ಕೆ ಇವಾಗ ಅವನೇ ಮಾಡ್ತೀನಿ ಮಾಡ್ತೀನಿ ಅಂತ ಕೇಳ್ದ. ಹೋಗಿ ಬಿಡಿ ಮಾಡ್ಕೊಡ್ಲಿ ಒಂದ್ಸರಿ ಒಂದ್ಸಲೆಲ್ಲ ಎರಡು ಸಲ ಅವನು ಇವಾಗ ಟೇಸ್ಟು ನೋಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಮಾಡಲಿ ನೋಡಿ ಹಚ್ಚಿದ ಇದ್ದಾನೆ ಪಾಪ. ತಂದೆ ತಕ್ಷಣ ಬ್ಯಾಗು ಎಲ್ಲಿರುತ್ತೋ ಅಲ್ಲಿ ಕಲಂ ಅವನಿಗೆ ನೋಡೋಗಲ್ಲ. ಯಾಕೆ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾನೆ ಅಷ್ಟೇ. ಅಲ್ಲಿ ಜಾಗ ಇದೆ ಇಟ್ಟಿದ್ದೀನಿ ರೂಮಲ್ಲಿ. ಅವನಿಗೆ ಒಂದು ಓದ್ಕೊತಾ ಇದೆಯಾ ಅದು ಅವನಿಗೇನು ಇವಾಗ ಎಕ್ಸಾಮ್ ನಡೀತಾ ಐತೆ ನೋಡಿ. ಎಕ್ಸಾಮ್ ನಡೀತಾ ಇರೋ ಟೈಮಲ್ಲಿ ಅದೇ ಟ್ಯೂಷನ್ಗೆ ಹೋಗಿ ಬಂದಿದ್ದಾನೆ ಒಪ್ಕೊಳ್ಳೋಣ. ಏನೋ ಒಂದು ಸ್ವಲ್ಪ ಹೊತ್ತು ಅಮ್ಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಮಾಡಲಿ ನೋಡಿ. ನಿಮ್ಮ ಮನೇಲೂ ಈ ಥರ ಮಕ್ಕಳಿದ್ರೆ ಏನಾದರೂ ಹೆಲ್ಪ್ ಮಾಡ್ಕೊಡ್ತಾರ ನಮ್ಮ ಮಗನ ಥರ ನೋಡಿ. ಅದಕ್ಕೆ ಫುಲ್ಲು ವಿಡಿಯೋ ನೋಡಿ ಅವನು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡ್ತಾನೆ ಅಂದ್ಬಿಟ್ಟು ಫುಲ್ ವಿಡಿಯೋ ನೋಡಿ. ನಾನು ಅಷ್ಟೊತ್ತಿಗೆ ಮುಖ ತೊಳೆದು ನೋಡಿ ದೀಪ ಇನ್ನೂ ಅನಿಸಿಲ್ಲ. ದೀಪ ಅನಿಸ್ಬಿಟ್ಟು ಬಂದ್ಬಿಡ್ತೀನಿ. ಆ ಮುಖವೆಲ್ಲ ತೊಳ್ಕೊಂಬಂದೆ ದೀಪ ಅನಿಸ್ಬೇಕು ಅಂದ್ಬಿಟ್ಟು. ಅಷ್ಟರೊಳಗೆ ನನ್ನ ಮಗ ನೋಡಿ ರೆಡಿ ಮಾಡಿಕೊಂಡು ಕೂತಿದ್ದಾನೆ. ಏನೇನು ಹಚ್ಚವನೇ ಅಂದರೆ ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಅವನೇ ಹಚ್ತಾ ಇರೋದು. ಎಡಗೈಲಿ ಬೆಂಡೆಕಾಯಿ ಹಚ್ತವನೆ. ಇನ್ನು ಇಷ್ಟು ಬೆಂಡೆಕಾಯಿ ಬ್ಯಾಲೆನ್ಸ್ ಇದೆ. ನಾನು ಇನ್ನೂ ದೀಪ ಅನಿಸ್ಬೇಕು. ದೀಪ ಅನಿಸಿಲ್ಲ ಮುಖ ತೊಳ್ಕೊಂಡು ಬಂದಿದ್ದೀನಿ ಕೆಲಸ. ಅವನೇನಂದರೆ ಈಗ ಗೊಂಬೆ ಹೊಂದಿದ್ರೆ ಏನಾದರೂ ಓದೋದು ಓದ್ತಾ ಇರ್ತಾನೆ ಹಚ್ಚೋದು ಹಚ್ಕೊಂಡು ಕೂತಿರ್ತಾನೆ. ಅದಕ್ಕೆ ಕೆಲಸ ಅದು ಎಡಗೈಲಿ ಅದು ಬಲಗೈ ಥರ ಕಾಣಿಸ್ತಾ ಇತ್ತು. ಅವ್ನು ಬರೆಯೋದು ಮತ್ತು ಕೆಲಸ ಮಾಡೋದೆಲ್ಲ ಎಡಗೈ ಅವ್ನು ಬಳಸೋದು ನೋಡಿ. ಹ್ಞೂ ಶಕ್ತಿ ಇದೆಯಂತೆ. ಸದ್ಯ ನನ್ನ ಮಗನು ಬೆಂಡೆಕಾಯಿ ಪಲ್ಯ ಮಾಡಿ ನನಗೆ ಕೊಡ್ತಾನೆ ಅಂದರೆ ಎಷ್ಟು ಖುಷಿಯಾಗುತ್ತೆ ನನಗೆ. ನನ್ನ ಮಗ ಈ ಥರ ನಿಮ್ಮ ಮಕ್ಳು ಯಾರಾದರೂ ಹಚ್ಕೊಡ್ತಾರ ನೋಡಿ ಚೆನ್ನಾಗಿ. ಫುಲ್ಲು ಪಲ್ಯ ಅವನೇ ಮಾಡ್ತಾನೆ. ನಾನೇನು ಸಪೋರ್ಟ್ ಮಾಡಲ್ಲ. ಅವನೇ ಹಚ್ಚಿ ಅವನೇ ಮಾಡಿ ನಮಗೆ ತಿನ್ನೋದೊಂದು ಬಾಕಿ ಐತೆ ಅಷ್ಟೆ. ಏನು ಅದೃಷ್ಟ ಮಾಡಿದ್ದೀನಿ ನಾನು ಈ ವಯಸ್ಸಲ್ಲಿ ಈ ಮಗ ಈ ಥರ ಚಪಾತಿಗೆ ಪಲ್ಯ ಮಾಡ್ಕೊಡ್ತಾನೆ ಅಂತ ಖುಷಿನೇ ಆಗುತ್ತೆ ನನಗೆ. ಬನ್ನಿ ನೋಡೋಣ ಅವ್ನು ನೆಕ್ಸ್ಟ್ ಏನೇನು ಮಾಡ್ತಾನೆ ಅಂತ. ನಾನು ಅಷ್ಟೊತ್ತು ದೀಪ ಅನಿಸು ಅಷ್ಟೊತ್ತಿಗೆ ನಾನು ದೀಪ ಅನಿಸಿ ರೆಡಿ ಮಾಡ್ಕೊತೀನಿ. ನನ್ನ ಮಗ ಶ್ರೇಯಸ್ ಏನು ಅಂದರೆ ಫ್ರೀ ಆಗಿದ್ದಲ್ಲ ಟ್ಯೂಷನ್ ಎಲ್ಲ ಮುಗಿಸ್ಕೊಂಬಂದ ಸಾಯಂಕಾಲ ಓದೋದೇನು ಇರಲಿಲ್ಲ. ಯಾಕೋ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ ತಕ್ಷಣನೇ ಅವಮ್ಮ ನಾನು ಒಂದ್ಸರಿ ಮಾಡಿದ್ದೆ ಇನ್ನೂ ಒಂದ್ಸಲ ಇವಾಗ ಒಂದ್ಸರಿ ಮಾಡ್ತೀನಿ ಕೊಡಮ್ಮ ಅಂದ್ಬಿಟ್ಟು ನೋಡಿ. ಅವನೇ ಮಕ್ಳಿಗೆ ಯಾರಿಗೂ ಇಂಟ್ರೆಸ್ಟ್ ಬರೋಲ್ಲ. ಇಂಟ್ರೆಸ್ಟ್ ಬಂದಾಗ ಹೌದಾ ಏನೋ ಒಂದು ಅಡುಗೆದೇ ಆಗಲಿ ಯಾವುದೇ ವಿಚಾರದಾಗಲಿ ಕಲಿಯೋಕೆ ಅವ್ರಿಗೆ ಒಂದು ಸ್ವಲ್ಪ ನಾವು ಬಿಡಬೇಕು ಹೌದಾ ಮಾಡಿರಿ ಅಂತ. ಅಂದರೆ ಮಾಡಿದ್ದ ಒಂದ್ಸರಿ ಚೆನ್ನಾಗಿ ಮಾಡಿಕೊಟ್ಟಿದ್ದ. ಅದಕ್ಕೆ ನನಗೊಂದು ಧೈರ್ಯ ಹ್ಞೂ ಮಾಡ್ತಾನಲ್ಲ ಅದನ್ನು ನಾನು ಮಾಡಿ ಮಾಡಿ ಒಂದ್ಸರಿ ಟಿಫನ್ನು ನನ್ನ ಕೈ ರುಚಿಗಿಂತ ಇನ್ನೊಬ್ಬರ ಕೈ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹ್ಞೂ ಮಾಡೋ ಅಂತ ಒಪ್ಕೊಂಡೆ. ಅದಕ್ಕೆ ನಾನು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಪೂಜೆ ನಾನು ಪೂಜೆ ಮಾಡೋ ಕಡೆ ಗಮನ ಕೊಟ್ಕೊಂಡೆ. ಅವನು ಅಡುಗೆ ಮನೆಗೆ ಬಂದು ನೋಡಿ ಅವನೇ ವಿಡಿಯೋ ಇಟ್ಕೊಂಡು ಏನೇನು ಹಾಕಬೇಕು ಅಂತ ಒಂದು ಸ್ವಲ್ಪ ಕೇಳ್ಕೊಂಡ. ಅಂದರೆ ನಾನು ಒಂದೊಂದು ಸ್ಪೂನು ಹಾಕೊಂಡ್ರೆ ಅವನು ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದ್ದ. ಏನೋ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ನೋಡಿ ಅವನು ಎಲ್ಲ ಅವನು ಏನೇನು ಅಂದ್ಬಿಟ್ಟು ಅವನೇ ಅಷ್ಟು ಅಷ್ಟು ಹಾಕ್ಕೊಂಡು ಹೋಗ್ತಾ ಇದ್ದ.
ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ನಾನು ನೋಡಿರಲಿಲ್ಲ, ಯಾಕಂದರೆ ನಾನೇ ಅಲ್ಲೇ ಇದ್ದಿದ್ದರೆ ಇಷ್ಟಿಷ್ಟು ಹಾಕು ಒಂದೊಂದು ಸ್ಪೂನ್ ಹಾಕು ಅಂತ ಇದೆ ನೋಡಿ. ಎಷ್ಟಿಷ್ಟು ಹಾಕಿದ್ದ, ಚೆನ್ನಾಗಿ ಮಾಡಿದ್ದಾನೆ. ಹಾಗೆ ವಿಡಿಯೋ ನೋಡ್ಕೊಂಬನ್ನಿ. ಮಗ ನೋಡಿದ್ರಲ್ಲ ಅವಾಗಿನಿಂದ ಏನೇನು ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡಿದ್ದಾನೆ ಅಂತ. ಏನು ಶ್ರೇಯು, ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ನಾವು, ಚೆನ್ನಾಗಿ ಮಾಡಿದ್ದಲ್ಲ. ಕುಕ್ಕಿಂಗ್ ವಿತ್ ಶ್ರೇಯು ಶ್ರೇಯಸ್ ನೋಡಿ, ಬೆಂಡೆಕಾಯಿ ಪಲ್ಯ ಹೇಗೆ ಮಾಡಿದ್ದಾನೆ ನೋಡ್ತಾ ಇದ್ರೆ ಬಾರು ಇಲ್ಲೇ ನೋಡು ಒಂದ್ಸರಿ ಉಪ್ಪುಕಾರ ಎಲ್ಲ ನೋಡು ಟೇಶು ಸ್ವಲ್ಪ ಟೇಸ್ಟ್ ನೋಡಲ್ಲ. ಹೇಗೆ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ಲ ಅದಕ್ಕೆ ನಾನು ಸ್ವಲ್ಪ ತಿನ್ನಲ್ಲ. ಅವನೇ ನೋಡಿ ಉಪ್ಪು ಕಾಯಿ ಹೇಗಿದೆ ಅಂತ. ಕರೆಕ್ಟಾಗಿದೆಯಾ? ಓಕೆ ಫ್ರೆಂಡ್ಸ್, ಚೆನ್ನಾಗಿ ಮಾಡಿದಾನಂತೆ, ಎಲ್ಲ ಕರೆಕ್ಟಾಗಿ ಇದ್ದಂತೆ. ಏನು ಓಕೆನಾ, ತಿನ್ಬೋದಲ್ಲ? ತಿನ್ಬೋದಾ? ತಿನ್ಬೋದೇನು? ತಿನ್ಬೋದಂತೆ ನೋಡಿ, ಚೆನ್ನಾಗಿ ಮಾಡಿದ ಅವನೇ ಬೆಂಡೆಕಾಯಿ ಪಲ್ಯ. ಹಾಕಲ್ಲ, ಸ್ಟಾರ್ಟಿಂಗ್ ಟು ಈರುಳ್ಳಿ ಹಚ್ಚೋದ್ರಿಂದ, ಟೊಮೊಟೊ ಹಚ್ಚೋದ್ರಿಂದ, ಬೆಂಡೆಕಾಯಿ ಹಚ್ಚೋದ್ರಿಂದ ಎಲ್ಲ ಅವನೇ ಮಾಡಿದ್ರು. ನಾನೇನು ಹಚ್ಕೊಟ್ಟಿಲ್ಲ. ಹಾಕ್ಮಾಡೋ, ಏನಿದ್ರು ನಂದು ಪೂಜೆ ಆಯ್ತಲ್ಲ ಅದಕ್ಕೆ ಎಲ್ಲ ಅವನೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದೆಲ್ಲ ರೆಡಿ ಮಾಡಿಕೊಟ್ಟು ಅವನೇ ರೆಡಿ ಮಾಡಿ ಅವನೇ ಮಾಡಿಟ್ಕೊಂಡಿರ್ತಾನೆ. ಅವನೇ ರೆಡಿ ಮಾಡಿ ಅವನೇ ಮಾಡಿಟ್ಕೊಂಡು ಅವನೇ ಏನು ಯೋಚನೆ ಇಲ್ಲ ಮಾಡ್ತಾನೆ ಅಂತ. ನೋಡಿ ಇವಾಗ ಮುಖ ತೊಳೆಯಕ್ಕೆ ಹೋಗ್ತಾವನೆ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬರ್ಬೇಕಲ್ಲ. ನಮ್ಮನೆಯವರು ಬಂದವರು ನೋಡಿ ಕೂತವ್ರೆ. ನಾನು ದೀಪ ಅಲ್ಲ ಅನಿಸ್ತೇ, ದೀಪ ತೋರಿಸ್ತೀನಿ, ದೀಪ ಅನಿಸ್ತೆ. ಪೂಜೆ ಮಾಡೋದ್ರಿಂದ ನಾನು ಅವ್ನ ಕಡೆ ಗಮನ ಕೊಡೋಕ್ಕಾಗಿಲ್ಲ, ನೀನೇ ಮಾಡ್ಕೊಳೋ ಅಂದ್ಬಿಟ್ಟು ಹೇಳಿದೆ. ದೀಪ ನೋಡಿ ಇಲ್ಲಿ ಮಕ್ಕಳು ಕಾರ್ತಿಕ್ ಸಂಬರ್ತಿ ತುಳಸಿ ಯಾವಾಗಲೂ ತುಳಸಿ ಗಿಡಕ್ಕೆ ಹತ್ತು ಕಂಪಲ್ಸರಿ ದೀಪ ಚೇ ಹಚ್ತೀನಿ ನಾನು. ಆಯಿತು, ಇನ್ನೇನು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಷ್ಟೇ ನೋಡಿ. ನನ್ನ ಕೆಲಸ ಎಲ್ಲ ಅಡುಗೆ ಮನೇನೂ ನೀಟಾಗಿದೆ, ಏನು ಮಾಡೋಷ್ಟಿಲ್ಲ. ಬಂದಮೇಲೆ ಚಪಾತಿ ಚಪಾತಿ ಹಿಟ್ಟು ಕಲಸಿದ್ದೀನಲ್ಲ ಅದನ್ನು ತಿಳ್ಕೊಡೋಕೆ ಹೋಗಿದ್ದಾರೆ ನಮ್ಮ ಮನೆಯಲ್ಲಿ. ಅದಕ್ಕೆ ಯೋಚನೆ ಇಲ್ಲ, ನನಗೆ ಒಬ್ಬೊಬ್ಬರು ಒಂದೊಂದು ಮಾಡಿಕೊಟ್ರೆ ನಂದು ಎಷ್ಟೋ ಕೆಲಸ ಆದಂಗೆ ಅಲ್ವಾ. ಅದಕ್ಕೆ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಯಾಕಂದರೆ ವಾರದಲ್ಲಿ ಸೋಮವಾರ ಗುರುವಾರ ಶನಿವಾರ ಹೋಗ್ತಾನೆ ಇರ್ತೀನಿ. ಶನಿವಾರ ಅಪ್ಪಿ ತಪ್ಪಿ ಹೋಗಲೇಬೇಕು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನನ್ನ ಮಗಂದು ಮುಖ ತೊಳ್ಕೊಂಡ್ಬಂದ, ಪಾಪ ಅವ್ನು ಪಲ್ಯ ಮಾಡಿದ್ಲಲ್ಲ ಸ್ವಲ್ಪ ಲೇಟಾಯಿತು, ಬಟ್ ಇವಾಗ ಅವ್ನ ಮುಖ ತೊಳ್ಕೊಂಡ್ಬಂದು ನಾವಿನ್ನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಮ್ಮ ಮನೆಯವ್ರು ರೆಡಿಯಾಗಿ ಕೂತವ್ರೆ. ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋ, ಎಷ್ಟು ಚೆನ್ನಾಗಿ ಮಾಡಿ ಕಲರ್ ಕಲರಾಗಿ ಮಾಡಿದ್ದಾನೆ. ಇವಾಗ ಬೇಡ, ಇವಾಗ ಬೇಡ ಶ್ರೀ. ಇನ್ನೇನಿದ್ರು ಚಪಾತಿ ಇಟ್ಟು ಹೇಳಿದ್ನಲ್ಲ, ಬಂದಮೇಲೆ ತೀಡೋದು. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ಮೊದಲಿಗೆ ಇಲ್ಲಿ ಶಿರಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀವಿ. ಸಾಯಿಬಾಬಾ ಟೆಂಪಲ್ಗೆ ಹೋಗೋವಾಗ ಎವ್ರಿ ಥರ್ಸ್ಡೇ ಹೋಗ್ತೀವಲ್ಲ, ಸಾಯಿಬಾಬಾಗೆ ಏನಾದರೆ ಬಿಸ್ಕೆಟ್ ಪ್ಯಾಕೆಟು ತೊಗೊಂಡು ಹೋಗ್ತೀನಿ. ಅಲ್ಲಿಂದ ಹೋಗ್ತಾ ಅಲ್ಲೇ ಸಾಯಿಬಾಬಾ ಟೆಂಪಲಲ್ಲೇ ಒಂದು ಮೂರು ನಾಲ್ಕು ದೇವಸ್ಥಾನ ಇದೆ ನೋಡಿ. ಇಲ್ಲಿ ಮಂಜುನಾಥ ಶಿವನ ದೇವಸ್ಥಾನ ಇದೆ ನೋಡಿ, ಇದು ಎಂಟ್ರೆನ್ಸು ಸಾಯಿಬಾಬಾಗೆ ಹೋಗುವಂಥದ್ದು.
ಸಾಯಿಬಾಬಾಗೆ ಎಷ್ಟು ಜನ ಬರ್ತಾರೆ ಅಂದರೆ ಗುರುವಾರದತ್ತೆ ಜಾಸ್ತಿ ಜನ ಬರೋದಿಲ್ಲ, ತುಂಬ ಜನ ಇರ್ತಾರೆ. ಬನ್ನಿ ಎಂಟ್ರೆನ್ಸಿಂದ ಮುಂದಕ್ಕೆ ಹೋಗೋಣ ನೋಡಿ. ಇಲ್ಲಿ ಸಾಯಿಬಾಬಾ ಟೆಂಪಲ್ ಎಷ್ಟು ಜನ ಲೈನ್ ನಿಂತಿರ್ತಾರೆ ಅಂದರೆ ಒಂದೊಂದ್ಸರಿ ಗೇಟವ್ರಿಗೂ ಇರ್ತಾರೆ, ಆದರೆ ಬೇಗ ಬೇಗ ಬಿಡ್ತಾರೆ, ಹಾಗೇನಿಲ್ಲ. ನಮಗೇನು ಅಷ್ಟೊಂದು ಅನ್ಸಲ್ಲ, ಯಾಕಂದರೆ ವಾರ ವಾರ ಹೋಗೋದ್ರಿಂದ ಗೊತ್ತಾಗಲ್ಲ. ಸಾಯಿಬಾಬಾ ದರ್ಶನ ನೀವು ಮಾಡಿ, ಇನ್ನೂ ಒಳಗಡೆ ಹೋಗ್ತಾ ತೋರಿಸ್ತೀನಿ ನೋಡಿ. ಎಷ್ಟು ಜನ ಇರ್ತಾರೆ ಅಲ್ಲೇ ಇರ್ತಾರೆ, ಅವರು ಮುಂದೆ ಕಳಿಸ್ ಪಾಸ್ ಮಾಡ್ತಾ ಇರ್ತಾರೆ ಹೋಗಿ ಹೋಗಿ ಅಂತ. ಯಾಕಂದರೆ ಅಷ್ಟು ಜನ ಇರ್ತಾರಲ್ಲ ಅವ್ರಿಗೆಲ್ಲ ಇವ್ರಿಗೂ ಲೇಟ್ ಆಗುತ್ತೆ. ಆಮೇಲೆ ಮಹಾಮಂಗಳಾರತಿ ಬೇರೆ ಇರುತ್ತಲ್ಲ, ಅಲ್ಲಿಂದ ಮುಗಿಸ್ಕೊಂಡು ಸಾಯಿಬಾಬಾ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಗುರುವಾರವೇ ಜಾಸ್ತಿ ದೇವಸ್ಥಾನ ಅಂತ ಈ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಾರ ಅಲ್ವಾ, ಮಾಮೂಲಿ ಇದ್ದೇ ಇರ್ತಾರೆ. ಮಿಕ್ಕಿದ ಟೈಮಲ್ಲಿ ಹೋದರೆ ಅಷ್ಟು ಜನ ಇರಲ್ಲ. ಇದೇನಂದರೆ ಹಂಗೆ ಬರ್ತಾ ಅಂದವೇ ದುರ್ಗಾದೇವ್ರದ್ದು ಹೋಮ ಪೂಜೆ ಇಲ್ಲಿತ್ತು, ನನಗೆ ಗೊತ್ತಿರಲಿಲ್ಲ. ನಾನು ಯಾವಾಗ ಹೋದಾಗ ಇದ್ರಲ್ಲಿ ನೋಡ್ತೇನೆ ಬ್ಯಾನರಲ್ಲಿ ಹಾಕಿದ್ರು, ನನಗೆ ಗೊತ್ತಿರಲಿಲ್ಲ ಈ ಥರ. ಒಂದ್ಸಲ ಒಳಗೋಗಿ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ನಿಜವಾಗ್ಲು ಎಷ್ಟು ಇದೇ ಫಸ್ಟ್ ಟೈಮ್ ಅನಿಸುತ್ತೆ, ಇದು ಇದೇ ಫಸ್ಟೇ ಅನ್ಕೊತೀನಿ ನಾನು ಇದ್ದಾಗಿಂದ ಇಲ್ಲಿ ಮಾಡಿರೋದು. ದೊಡ್ಡದಾಗಿ ಮಾಡ್ತಾಯಿದ್ರು ಹೋಮ ಪೂಜೆ ಇಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು. ಇಲ್ಲಿ ನೋಡಿ ಅಷ್ಟು ದೊಡ್ಡ ಕುಂಡ, ಹೋಮ ಕುಂಡ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಷ್ಟು ಜನ ಕೂತ್ಕೊಬೋದು ಅಷ್ಟು ಎಂಟಿಯಾಗಿ ಗ್ರೌಂಡಲ್ಲಿ ಮಾಡ್ತಾಯಿರೋದು, ತುಂಬ ಜನ ಕೂತ್ಕೊಬೋದು ಅಷ್ಟು ದೊಡ್ಡದಾಗಿ ಹೋಮ ಮಾಡ್ತಾಯಿದ್ದಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ದುರ್ಗಾ ದೇವ್ರದ್ದು ವಿಗ್ರಹಗಳು ತಂದಿಟ್ಟಿದ್ರು. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಅದೇ ಅಲ್ಲೇ ಎಂಟೈರ್ ಗ್ರೌಂಡಲ್ಲೇ ನೋಡಿ ಈ ಥರ ಎಲ್ಲ ಇಟ್ಟಿದ್ರು, ಸೇಲ್ಗಿಟ್ಟಿದ್ರು. ದುರ್ಗಾ ಪರಮೇಶ್ವರಿದು ಮತ್ತು ಆನಂದ್ ಗುರುಜಿಯವ್ರದ್ದು ಕ್ಯಾಲೆಂಡ್ರ್ ಎಲ್ಲ, ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಹಿಮೆ ಅದೆಲ್ಲ ಇಲ್ಲಿ ಕೊಟ್ಟು ದುರ್ಗಾ ಪರಮೇಶ್ವರಿದು ಒಂದು ಮಹಿಮೆ ಎಲ್ಲ ಇದರಲ್ಲಿತ್ತು ನೋಡಿ. ಇಲ್ಲಿ ಇನ್ನೂ ಎಷ್ಟೊಂದು ಥರ ಸೇಲ್ ಇತ್ತು ಆ ಕಡೆ ಎಲ್ಲ ಸೈಡಲ್ಲಿ. ಬುಕ್ಸು ಜಾಸ್ತಿ ಇತ್ತು, ಸ್ತೋತ್ರ ಓದೋರ್ದು ಮತ್ತು ಈ ಸ್ಟೋರಿ ದೇವ್ರದ್ದೆಲ್ಲ ಸ್ಟೋರಿ ಇದೆಲ್ಲ ಬುಕ್ಕೆಲ್ಲ ಇತ್ತು. ಇದು ಕವಡೆ ಮತ್ತು ಚಕ್ರ ಅಂತಾರಲ್ಲ, ಇದು ತುಂಬ ಯೆಲ್ಲೋ ಕಲರ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ. ಎಲ್ಲೋ ಮತ್ತು ಇದು ಚಕ್ರ, ಅದೇ ಭೂಚಕ್ರ ಆ ಥರ ಇದೆಯಲ್ಲ, ಇದಿಟ್ಟು ಲಕ್ಷ್ಮೀ ಪೂಜೆ ಶುಕ್ರವಾರ ಮಂಗಳವಾರ ಪೂಜೆ ಮಾಡಿದ್ರೆ ಮನೇಲಿ ಒಳ್ಳೆಯದು ಅಂತಾರೆ. ನಾನು ಅದಕ್ಕೆ ನೋಡ್ತಾ ಇದ್ದೆ ಈ ಯೆಲ್ಲೋ ಕಲರು ವೈಟ್ಗಿಂತ ಎಲ್ಲೋ ತೊಗೊಬೇಕಂತೆ ಮನೇಲಿ. ಅದು ಮತ್ತು ಈ ಕೆಂಪು ಬಳೆ ಹಸಿರು ಬಳೆ ಎಲ್ಲ ಇತ್ತು, ಎಲ್ಲ ದೇವ್ರಿಗೆ ಇಟ್ಟು ಅದು ಪೂಜೆ ಮಾಡ್ತಾರೆ ಶುಕ್ರವಾರದತ್ತು, ಅದಕ್ಕೆ ನೋಡ್ತಾ ಇದ್ದೆ. ಅದು ರೇಟೆಲ್ಲ ವಿಚಾರಿಸ್ಕೊಂಡು ನೆಕ್ಸ್ಟ್ ಬಂದು ತೊಗೊಳೋಣ. ಇನ್ನೂ 15 ದಿನ ಏನೋ ಇರುತ್ತೆ ಇದು ಈ ಥರ ಪೂಜೆ ಹೋಮ ಎಲ್ಲ ಅಂದ್ರಲ್ಲ, ಅದಕ್ಕೆ ಬಂದು ತೊಗೊಳೋಣ ಅಂದ್ಬಿಟ್ಟು ನೋಡಿ. ಅಲ್ಲಿಂದ ಹೋಗ್ತಾ ಮುಂದಕ್ಕೆ ಪ್ರಸಾದ ದುರ್ಗಾ ಪರಮೇಶ್ವರಿ ದೇವ್ರದ್ದು ಪ್ರಸಾದ ಕೊಡ್ತಾ ಇದ್ದರು. ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪ್ರಸಾದ ನೋಡಿ ನಾಳೆ ದೇವಸ್ಥಾನಕ್ಕೆ, ನಾಳೆ ಶುಕ್ರವಾರ ಅಲ್ವಾ ಪೂಜೆಗೆ ತೋರಿಸಿದ್ದು ಗುರುವಾರದಾಗು. ಇದು ಬೆಳಗ್ಗೆ ಶುಕ್ರವಾರದ ಬೆಳಗ್ಗೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ರಾತ್ರಿ ಏನಂದರೆ ಹೂವು ತೋರಿಸೋ ಅಷ್ಟು ವೀಡಿಯೋ ತೆಗಿತಾ ಇದ್ದೆ, ಅಷ್ಟಕ್ಕೆ ಸ್ವಿಚ್ ಆಫ್ ಆಗೋಯಿತು ಅದು. ವೀಡಿಯೋ ಮಾಡಿ ಮಾಡಿ ಅದು ನೆಟ್ಟು ಅರ್ಧ ಖಾಲಿ ಆಗೋಗಿತ್ತು. ಅದಕ್ಕೆ ನೋಡಿ ಬೆಳೆ ರಾತ್ರಿ ತೋರ್ಸೋಕ್ಕಾಗಿಲ್ಲ ಹೂವು. ಬೆಳೆ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ ಹಂಗೆ ಬರಬೇಕಂದ್ರೆ ಸ್ವಲ್ಪ ಹೂವು. ಶುಕ್ರವಾರಕ್ಕೆ ಏನಂದರೆ ಬೆಳಗ್ಗೆ ಏನೇನು ಬೇಕೋ ಅದು ನಾನು ಹಿಂದಿನ ದಿನವೇ ಗುರುವಾರನೇ ಎಲ್ಲ ತಂದು ಇಟ್ಕೊಂಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ನೋಡಿ ಈ ಥರ ಪೂಜೆ ಮಾಡ್ಕೊಬೇಕಲ್ಲ ಅಂದ್ಬಿಟ್ಟು ಇವಾಗ ಕಸ ಗುಡಿಸಿ ನೆಲ ಉಜ್ಜಿ ಬಾಕಾಗೆ ನೀರು ಹಾಕಿ ರಂಗೋಲಿ ಬಿಟ್ಬಿಡ್ತೀನಿ. ಬೆಳಗ್ಗೆ ಅಂದರೆ ಒಂದು 5:30-6 ಅಷ್ಟೊತ್ತಿಗೆ ನಾನು ಎದ್ದು ಕೆಲಸ ಮಾಡ್ಕೊತಾ ಇದ್ದೀನಿ. ವಾರದಲ್ಲಿ ಒಂದು ದಿನ ಮಾತ್ರ ಈ ಥರ ಬೇಗ ಶುಕ್ರವಾರ ಮಾತ್ರ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿಬಿಡ್ತೀನಿ. ಅದು ನನಗೆ ಅವಾಗಿಂದ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಶುಕ್ರವಾರ ಬೆಳಗ್ಗೆ ಎದ್ದು ಈ ಥರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಹಾಗೆ ರಾತ್ರಿ ಅಲ್ಲೇ ದೇವಸ್ಥಾನದಲ್ಲೇ ಅಂದರೆ ಸ್ವಿಚ್ ಆಫ್ ಆಗಿರೋದಕ್ಕೆ ನನಗೇನು ಮಾತಾಡೋಕ್ಕೂ ಆಗಿಲ್ಲ, ಸ್ವಿಚ್ ಆಫ್ ಆಗೋಯಿತು. ಹಾಗೆ ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪ್ರಸಾದ ಕೊಟ್ಟರಲ್ಲ ಮನೆಗೆ ಬಂದರೆ ಬಿಸಿಬೇಳೆ ಬಾತು ಹಂಗೆ ಇತ್ತು.
ಆ ಬೆಂಡೆಕಾಯಿ ಪಲ್ಯ ನನ್ನ ಮಗ ಮಾಡಿದ್ನಲ್ಲ, ಬೆಂಡೆಕಾಯಿ ಪಲ್ಯ ಎಷ್ಟು ಸೂಪರಾಗಿ ಚೆನ್ನಾಗಾಗಿತ್ತು. ಅದು ತಿಂದು ಪ್ರಸಾದ ಮತ್ತು ಏನದು ಬಿಸಿಬೇಳೆಬಾತು ಬೆಂಡೆಕಾಯಿ ಪಲ್ಯ ಇಷ್ಟು ಖಾಲಿ ಮಾಡಿದ್ವಿ. ಚಪಾತಿ ಹಿಟ್ಟು ಮಾತ್ರ ಹಾಗೇ ಇಟ್ಕೊಂಡೆ, ಇವತ್ತು ಬೆಳಗ್ಗೆಗೆ ಅದೇ ಕಲಸೋಣ ಅಂದ್ಬಿಟ್ಟು. ನೋಡಿ ಈ ಥರ ರಂಗೋಲಿ ಓಡ್ಸೋಕ್ಕೆ, ಈ ಥರ ಗುಡಿಸೋದಕ್ಕೆ ನಾನು ಪರ್ಕೇರ್ ಗುಡಿಸಲ್ಲ, ಈ ಥರ ಒಂದು ಬ್ರಷು ಅದಕ್ಕೆ ಅಂತ ಇಟ್ಕೊಂಡಿರ್ತೀನಿ. ದೇವ್ರ ಮನೇಲೇ ಆಗಲಿ ಇಲ್ಲೇ ಆಗಲಿ ನಾನು ರಂಗೋಲಿ ಓಡ್ಸೋಕ್ಕೆ ಅದನ್ನೇ ಇಟ್ಕೊಂಡು ನೀಟಾಗಿ ಗುಡಿಸ್ಕೊತೀನಿ ಆ ಬ್ರಷಲ್ಲೇ. ಇವಾಗ ಇಲ್ಲಿ ಬಾಕ್ಲೆಲ್ಲ ಒರೆಸ್ಕೊಂಡು ರಂಗೋಲಿ ಬಿಟ್ಟು ಶುಕ್ರವಾರ ಬೆಳಗ್ಗೆ ಅಲ್ವಾ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ರಾತ್ರಿ ಏನಾಯಿತು ಅಂದರೆ ಚಪಾತಿ ಇಟ್ಟು ಚಪಾತಿ ಮಾಡಲೇ ಇಲ್ಲ, ಹಾಗೇ ಇತ್ತು ಬೆಂಡೆಕಾಯಿ ಪಲ್ಯ ಪ್ರಸಾದ ಇಷ್ಟು ತಿಂದ್ಬಿಟ್ಟು ಹಾಗೆ ಮಲಗಿದ್ದೆ. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದ್ಬಿಟ್ಟು ನೋಡಿ ರಂಗೋಲಿ ಹೊಸ್ಲುಗೆಲ್ಲ ನಾನು ಅದೇ ಗುರುವಾರನೇ ನಾನು ಆ ಥರ ಎಲ್ಲ ಹೊಸ್ಲುಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಆ ಥರ ಬಿಟ್ಟು ಇಟ್ಕೊಂಡಿರ್ತೀನಿ. ಇನ್ನೇನಿದ್ರು ಬಾಕ್ಲಿಗೆ ಮಾತ್ರ ನಾನು ರಂಗೋಲಿ ಚೇಂಜ್ ಮಾಡ್ತೀನಿ ಅಷ್ಟೇ. ಬೆಳಗ್ಗೆ ಎದ್ದೋಳೋದ್ರಿಂದ ನನ್ನ ಮಗನಿಗೂ ಸ್ಕೂಲ್ ಟೈಮ್ ಆಗುತ್ತಲ್ವ, ಅಷ್ಟರೊಳಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಬೇಕು, ಟಿಫನ್ನು ಮಾಡ್ಕೊತೀನಿ. ಇವಾಗೆಲ್ಲ ಬಾಕ್ಲೆಲ್ಲ ಒರೆಸಿ ರಂಗೋಲಿ ಬಿಟ್ಟಾದಮೇಲೆ ನೆಲ ಉಜ್ಕೊಂಬಂದು ಸ್ನಾನ ಮಾಡ್ಕೊಂಬರ್ತೀನಿ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇನ್ನೂ ಒಂದು ಸ್ವಲ್ಪ ಪೂಜೆ ಮಾಡೋದೆಲ್ಲ ನಾಳೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ, ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ, ಈ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.